डियर स्टूडेंट्स सेकेंड पीयूसी इकोनॉमिक्स क्लास के निम्गेल्ल स्वागत ईग द्वितीय वर्षद अर्थशास्त्र विषयवन्न एरडु भागगळल्लि अध्ययन माड्तीवि मोदलने भाग मैक्रो इकोनॉमिक्स एरडने भाग मैक्रो इकोनॉमिक्स अंत बरुत्ते ईगागले निमगे मैक्रो इकोनॉमिक्स बग्गे मत्ते मैक्रो इकोनॉमिक्स अल्लि इरतक्कंत नाल्कु चाप्टर बग्गे ईगागले माहितियन्न मत्ते आ चाप्टर बग्गे अदरल्लि इरतक्कंत पठ्यक्रमवन्न निमगे ईगागले उणबडिसिद्देवे नम्म कालेजिन यूट्यूब चानल नल्लि कूड एल्ला वीडियोगळन्नु अपलोड माडिद्देवे अदर जोतेयल्लि पदवीपूर्व शिक्षण इलाके कोट्टिरतक्कंत एल्ला यूट्यूब प्री रेकॉर्डेड वीडियो आ लिंक निमगे कळिसि अदर संपूर्ण माहितियन्न ईगागले कोडलागिदे अदर कोने एरडु चाप्टर निमगे ई वर्षक्के अदन्न ई सिलेबस निंद तेगेदुहाकलागिद्दरिंद ईग नेक्स्ट एरडने भाग आगिरतक्कंत मैक्रो इकोनॉमिक्स अन्न नोडबहुदु इल्लि मैक्रो इकोनॉमिक्स अथवा समग्र अर्थशास्त्र अन्नुवंतद्दु ई एरडने भागदल्लि अभ्यास माड्तीवि ಹಾಗಾದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂಥದ್ದು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ ಹಾಗಾದ್ರೆ ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಎಂದರೆ ದೊಡ್ಡದು ಅಂತ ಅರ್ಥ ಅಥವಾ ವಿಶಾಲವಾಗಿದ್ದು ಅಂತ ಅರ್ಥ ಹಾಗಾದ್ರೆ ಈ ಮ್ಯಾಕ್ರೋಸ್ ಅನ್ನುವಂಥ ಶಬ್ದದಿಂದ ಮ್ಯಾಕ್ರೋ ಎಕನಾಮಿಕ್ಸ್ ಹುಟ್ಟಿಕೊಂಡಿದೆ ಆ ಮ್ಯಾಕ್ರೋಸ್ ಅಂತ ಯಾಕೆ ಅದನ್ನ ತೆಗೆದುಕೊಂಡ್ರು ಅಂತಂದ್ರೆ ಮ್ಯಾಕ್ರೋಸ್ ಅಂತ ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಕೊಡೋದ್ರಿಂದ ಸೊ ಈ ಒಂದು ಮ್ಯಾಕ್ರೋಸ್ ಅನ್ನುವಂಥ ಶಬ್ದವನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಗೆ ಅಳವಡಿಸಲಾಗಿದೆ ಸೊ ಈ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನ ನಾವು ಈ ಭಾಗದಲ್ಲಿ ಅಭ್ಯಾಸ ಮಾಡ್ತೀವಿ ಈ ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಸಮಗ್ರ ಅರ್ಥಶಾಸ್ತ್ರವನ್ನ ನಾವು ಅರ್ಥಶಾಸ್ತ್ರವನ್ನ ವಿಶ್ಲೇಷಣೆಗೆ ಮಾಡಲಿಕ್ಕಿರ್ತಕ್ಕಂಥ ಒಂದು ವಿಧಾನ ಅಂತ ಹೇಳ್ತೀವಿ ಈ ಅರ್ಥಶಾಸ್ತ್ರವನ್ನು ವಿಶ್ಲೇಷಣೆ ಮಾಡುವಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಎರಡು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು ಆದರೆ 20ನೇ ಶತಮಾನದಲ್ಲಿ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಜೆ ಎಂ ಕೇನ್ಸ್ ಅವರು ಈ ಒಂದು ಕಾನ್ಸೆಪ್ಟ್ ಅನ್ನ ಕೊಡ ಮಾಡಿದರು ಹಾಗಾದ್ರೆ ಅವರು ಈ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಅಥವಾ ಈ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಥವಾ ಪ್ರಸಿದ್ಧಪಡಿಸಿದ್ರು ಅಂತಂದ್ರೆ ಯಾವತ್ತೂ ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ನಂತೆ ಅಥವಾ ಸಮಗ್ರ ಅರ್ಥಶಾಸ್ತ್ರದಂತೆ ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯನ್ನ ಅಭ್ಯಾಸ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಒಬ್ಬ ಜೆ ಎಂ ಕೇನ್ಸ್ ಎನ್ನುವಂಥ ಅರ್ಥಶಾಸ್ತ್ರಜ್ಞ 1936ರಲ್ಲಿ ತಾವು ಬರೆದಿರ್ತಕ್ಕಂಥ ಗ್ರಂಥ ಏನ್ ಗ್ರಂಥದ ಹೆಸರು ಅಂತಂದ್ರೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅನ್ನುವಂಥ ಗ್ರಂಥವನ್ನ ನಿರೂಪಿಸಿ ಆ ಗ್ರಂಥದ ಮೂಲಕ ಈ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರವನ್ನ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಹಾಗಾಗಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅಥವಾ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಏನು ಅನ್ನುವಂಥದ್ದನ್ನು ನೋಡೋದಾದ್ರೆ ಸೊ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತಂದ್ರೆ ಆರ್ಥಿಕ ಅಂಶಗಳನ್ನ ಸಮಗ್ರವಾಗಿ ಅಭ್ಯಾಸ ಮಾಡುವುದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯಲಾಗುತ್ತದೆ ಹಾಗಾದ್ರೆ ಸಮಗ್ರ ಆರ್ಥಿಕ ಅಂಶಗಳು ಅಂದ್ರೆ ಯಾವುವು ಅಂತಂದ್ರೆ ಈ ಒಟ್ಟಾರೆಯಾಗಿ ಒಟ್ಟು ಪೂರೈಕೆ ಅಥವಾ ಸಮಗ್ರ ಪೂರೈಕೆ ಒಟ್ಟು ರಾಷ್ಟ್ರೀಯ ವರಮಾನ ಸಮಗ್ರ ಬೇಡಿಕೆ ಸಾರ್ವತ್ರಿಕ ಬೆಲೆಯ ಮಟ್ಟ ಈ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವುದಕ್ಕೆ ನಾವು ಒಟ್ಟು ಆರ್ಥಿಕ ಅಂಶಗಳು ಅಂತ ಕರಿತೀವಿ ಇವೆಲ್ಲವುಗಳನ್ನ ನಾನೀಗ ಏನ್ ಹೇಳಿದಲ್ಲ ಒಟ್ಟು ರಾಷ್ಟ್ರೀಯ ವರಮಾನ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಮತ್ತೆ ಸಾರ್ವತ್ರಿಕ ಬೆಲೆಯ ಮಟ್ಟ ಇವೆಲ್ಲವುಗಳನ್ನು ಅಭ್ಯಾಸ ಮಾಡುವುದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳ್ತೇವೆ ಅದನ್ನ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಅದನ್ನ ನೋಡಬಹುದು ಅಂತ ಇನ್ನ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದ ಪ್ರಮುಖ ಅಂಶಗಳು ಯಾವುವು ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನೇನು ಪ್ರಮುಖ ಅಂಶಗಳನ್ನ ಅಭ್ಯಾಸ ಮಾಡ್ತೇವೆ ಅಂತಂದ್ರೆ ನಾವು ಈಗ ನೋಡಬಹುದು ಅದರಲ್ಲಿ ಎರಡು ಅಂಶಗಳನ್ನ ನಾವು ನೋಡ್ತೇವೆ ಅಂದ್ರೆ ಮೇನ್ ಕಾನ್ಸೆಪ್ಟ್ಸ್ ಆಫ್ ದ ಸ್ಟಡಿ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ವಿವಿಧ ವಲಯಗಳ ನಡುವಿನ ಸಂಬಂಧದ ಅಧ್ಯಯನವನ್ನ ಮಾಡ್ತೇವೆ ಆಮೇಲೆ ಉತ್ಪಾದನೆ ಮಟ್ಟ ಬೆಲೆ ಮತ್ತು ಉದ್ಯೋಗದ ಮಟ್ಟದ ನಿರ್ಧಾರಕ್ಕೆ ಇದು ಸಹಾಯಕವಾಗುವಂತ ಒಂದು ಅಂಶವನ್ನು ಇಲ್ಲೇ ಗಮನಿಸ್ತೇವೆ ಅಂತ ಒಂದೇ ನೋಡ್ರಿ ವಿವಿಧ ವಲಯಗಳ ನಡುವಿನ ಸಂಬಂಧದ ಅಧ್ಯಯನ ಅಂತ ಇದೆ ಹಾಗಾದ್ರೆ ನಾವು ಆರ್ಥಿಕತೆಯನ್ನ ಬೇರೆ ಬೇರೆ ರೀತಿಯ ವಲಯಗಳಲ್ಲಿ ವಿಂಗಡಣೆ ಮಾಡಬಹುದು ಏನು ವಲಯವು ಒಂದನೇದ್ದು ಕೃಷಿ ವಲಯ ಎರಡನೇದ್ದು ಕೈಗಾರಿಕಾ ವಲಯ ಮೂರನೇದ್ದು ಮತ್ತೆ ಬಂದ್ರೆ ಸೇವಾ ವಲಯ ಅಂತ ಬರುತ್ತೆ ಆಮೇಲೆ ಆಡಳಿತ ವಲಯ ಸರ್ಕಾರ ಕೌಟುಂಬಿಕ ವಲಯ ಇವೆಲ್ಲವುಗಳೇನಿದಾವೆ ಆರ್ಥಿಕತೆಯಲ್ಲಿ
ಅವುಗಳ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಇದು ನಮಗೆ ಪ್ರಮುಖವಾಗಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ಅದರಲ್ಲಿ ಮೇನ್ ಆಗಿರ್ತಕ್ಕಂಥ ಅಥವಾ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಲ್ಲಿ ಇದನ್ನು ನಾವು ನೋಡಬಹುದು. ಹಾಗಾಗಿ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯದ ನಡುವಿನ ಸಂಬಂಧ, ಆಮೇಲೆ ಸರ್ಕಾರ ಮತ್ತು ಕುಟುಂಬದ ವಲಯದ ನಡುವಿನ ಸಂಬಂಧ, ಅದರ ಜೊತೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈ ವಲಯಗಳಿದಾವೆ, ಆ ಎಲ್ಲ ವಲಯಗಳು ಸೇವಾ ವಲಯ ಮತ್ತು ಕೈಗಾರಿಕಾ ವಲಯದಲ್ಲಿರ್ತಕ್ಕಂಥ ಸಂಬಂಧ ಇವೆಲ್ಲವುಗಳನ್ನು ಕುರಿತು ಅಭ್ಯಾಸ ಮಾಡ್ತಕ್ಕಂಥ ಒಂದು ವಿಷಯವನ್ನ ನಾವು ಇದನ್ನ ಪ್ರಮುಖವಾಗಿ ತೆಗೆದುಕೊಳ್ತೇವೆ ಅಂತ. ಇನ್ನು ಉತ್ಪಾದನೆ ಮಟ್ಟ, ಎರಡನೇದು ಉತ್ಪಾದನೆ ಮಟ್ಟ ಬೆಲೆ ಮತ್ತು ಉದ್ಯೋಗದ ಮಟ್ಟದ ನಿರ್ಧಾರಕ್ಕೆ ಸಹಾಯಕವಾಗುತ್ತೆ ಅಂತ. ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಾಗ, ಅದರ ಉತ್ಪಾದನೆ ಮಟ್ಟ ಮತ್ತು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುವಿಗೆ ಬೆಲೆ ಮಾರುಕಟ್ಟೆಯಲ್ಲಿ ಹೇಗಿರುತ್ತೆ, ಆ ಬೆಲೆಯನ್ನು ಕುರಿತು ನಾವು ನೋಡಬಹುದು. ಆಮೇಲೆ ಈ ಉತ್ಪಾದನೆ ಮಟ್ಟ ಬೆಲೆಯನ್ನ ಅವಲಂಬಿಸಿದೆ, ಬೆಲೆ ಹೆಚ್ಚು ಹೆಚ್ಚು ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಸಿಕ್ಕಾಗ ಅದರ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೆ, ಉತ್ಪಾದನೆ ಪ್ರಮಾಣ ಹೆಚ್ಚಾದಾಗ ಉದ್ಯೋಗದ ಮಟ್ಟ ಕೂಡ ಹೆಚ್ಚಾಗ್ತದೆ. ಹೀಗೆ ಈ ಉತ್ಪಾದನೆ ಬೆಲೆ ಮತ್ತು ಉದ್ಯೋಗದ ನಡುವೆ ಇರತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಇಲ್ಲಿ ಸಹಾಯಕವಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸೊ ಹೀಗೆ ಉತ್ಪಾದನೆ ಮಟ್ಟ ಬೆಲೆ ಮತ್ತು ಉದ್ಯೋಗದ ಮಟ್ಟದ ನಿರ್ಧಾರಕ್ಕೆ ಇದು ಸಹಾಯಕವಾಗುತ್ತದೆ ಅನ್ನುವಂಥದ್ದನ್ನು ಈ ಎರಡನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಹೀಗೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದ ಪ್ರಮುಖ ಅಂಶಗಳಲ್ಲಿ ಮೊದಲನೇದು ವಿವಿಧ ವಲಯಗಳ ಸಂಬಂಧದ ಅಧ್ಯಯನ ಅಂತ ನಾನು ಏನ್ ಹೇಳಿದೆ, ಆ ಎಲ್ಲ ವಲಯಗಳು. ಆಮೇಲೆ ಎರಡನೇದು ಉತ್ಪಾದನೆ ಮಟ್ಟ ಬೆಲೆ ಮತ್ತು ಉದ್ಯೋಗದ ಮಟ್ಟದ ನಿರ್ಧಾರಕ್ಕೆ ಇದು ಹೇಗೆ ಸಹಾಯಕವಾಗುತ್ತೆ ಅನ್ನುವಂಥದ್ದನ್ನ ಕೂಡ ಇದರಲ್ಲಿ ನಾವು ಅಭ್ಯಾಸ ಮಾಡಬಹುದು. ಇನ್ನು ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮುಂದಿನ ಅಂಶ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳು ಅಂತ. ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡು ಒಂದಕ್ಕೊಂದು ವಿರುದ್ಧವಾಗಿರುವಂತಹ ವಿಷಯಗಳಲ್ಲ. ಅದಕ್ಕಾಗಿ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಪ್ರೊಫೆಸರ್ ಸ್ಯಾಮ್ಸನ್ ಅವರು ಅದರ ಬಗ್ಗೆ ಹೇಳ್ತಾರೆ, ಅವರು ಆ ಎರಡರ ವಿಷಯದ ಎರಡು ಅಂಶಗಳ ಸಂಬಂಧದ ಬಗ್ಗೆ ಒಂದು ವಿಷಯವನ್ನು ಹೇಳ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅಭ್ಯಸಿಸಿ ಸಮಗ್ರ ಅರ್ಥಶಾಸ್ತ್ರವನ್ನು ಕಡೆಗಣಿಸಿದರೆ ಅಥವಾ ಸಮಗ್ರ ಅರ್ಥಶಾಸ್ತ್ರವನ್ನ ಅಭ್ಯಸಿಸಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ನಾವು ನಿರ್ಲಕ್ಷಿಸಿದರೆ ಅಥವಾ ಉಪೇಕ್ಷಿಸಿದರೆ ನೀವು ಏನಾಗ್ತೀರಿ ಅಂದ್ರೆ ನೀವು ಅರೆ ಸುಶಿಕ್ಷಿತರಾಗಿರುತ್ತೀರಿ. ಅಂದ್ರೆ ಒಂದನ್ನ ಅಭ್ಯಸಿಸಿ ಇನ್ನೊಂದನ್ನು ಉಪೇಕ್ಷೆ ಮಾಡಿದ್ರೆ ಅದನ್ನ ಮಾಡ್ತಕ್ಕಂಥವರೆಲ್ಲ ನೀವು ಅರೆ ಸುಶಿಕ್ಷಿತರಾಗಿರ್ತೀರಿ ಅನ್ನುವಂಥ ಮಾತನ್ನ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಸ್ಯಾಮ್ಸನ್ ಅವರು ಹೇಳ್ತಾರೆ ಅಂತ. ಹಾಗಾದ್ರೆ ಅವ್ರ ಮಾತಿನ ಅರ್ಥ ಏನು ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಒಂದಕ್ಕೊಂದು ಹೆಚ್ಚು ಅನ್ಯೂನ್ಯವಾಗಿರ್ತಕ್ಕಂಥ ಮತ್ತು ಎರಡನ್ನ ಅಭ್ಯಾಸ ಮಾಡುವಂತ ಅಗತ್ಯ ಇರುವಂತ ಎರಡು ವಿಷಯಗಳು ಅಥವಾ ಎರಡು ಅಂಶಗಳು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನೇ ಸ್ಯಾಮ್ಸನ್ ಅವರು ಆ ರೀತಿಯಾಗಿ ಹೇಳಿಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅವ್ರ ಹೇಳಿಕೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಹಾಗಾದ್ರೆ ವಾಟ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಅಂದ್ರೆ ಏನೇನು ಎರಡರ ನಡುವಿನ ವ್ಯತ್ಯಾಸಗಳಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾವು ಮೊದಲನೇ ಕಾಲಮ್ನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಬರೆದಿದ್ದೇನೆ, ಈ ಕಡೆ ಎರಡನೇ ಕಾಲಮ್ನಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನ ಬರೆದಿದ್ದೇನೆ. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮಧ್ಯಾಂಶ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಮಧ್ಯಾಂಶ ಹೀಗೆ ಅವೆರಡನ್ನ ಕಂಪೇರ್ ಮಾಡ್ತಾ ಹೋಗೋಣ. ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಘಟಕಗಳಿಗೆ ಸಂಬಂಧಿಸಿದೆ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಅರ್ಥೈಸುವಾಗ ನಾನು ಏನ್ ಹೇಳಿದ್ದೆ ಅಂದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯ ಯಾವುದಾದರೂ ಒಂದು ಘಟಕ ಅಥವಾ ಒಂದು ಸಣ್ಣ ಘಟಕವನ್ನು ಕುರಿತು ಅಭ್ಯಾಸ ಮಾಡುತ್ತೆ ಅಂತ ಹೇಳಿದೆ. ಅದಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಘಟಕಗಳಿಗೆ ಸಂಬಂಧಿಸಿದೆ. ಇದು ಕೇವಲ ವೈಯಕ್ತಿಕ ಅಂಶಗಳನ್ನ, ಉದಾಹರಣೆ ಒಬ್ಬ ಅನುಭೋಗಿಯ ಅಧ್ಯಯನ, ಒಬ್ಬ ಉತ್ಪಾದಕ, ಒಬ್ಬ ಹೂಡಿಕೆದಾರ, ಒಬ್ಬ ಉದ್ಯೋಗ, ಒಂದು ಉದ್ದಿಮೆ ಘಟಕದ ಉತ್ಪಾದನೆ. ಸೊ ಹೀಗೆ ವೈಯಕ್ತಿಕ ಘಟಕಗಳನ್ನು ಕುರಿತು ಅಭ್ಯಾಸ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನು ನಾವು ಈ ಕಡೆ ನೋಡಿದಾಗ ಸಮಗ್ರ ಅರ್ಥಶಾಸ್ತ್ರದ ಸರಿಸಾಗಿ ನೋಡಿದಾಗ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯ ಎಲ್ಲಾ ಘಟಕಗಳನ್ನು ಕುರಿತು ಅಭ್ಯಾಸ ಮಾಡುತ್ತದೆ. ಇದು ವೈಯಕ್ತಿಕ ಘಟಕಗಳನ್ನು ಕುರಿತು ಅಭ್ಯಾಸ ಮಾಡುತ್ತದೆ. ಇದು ಆರ್ಥಿಕತೆಯಲ್ಲಿ ಇರತಕ್ಕಂಥ ಎಲ್ಲಾ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಉದಾಹರಣೆ ಒಟ್ಟು ಬೆಲೆಯ ಮಟ್ಟ, ಒಟ್ಟು ಉದ್ಯೋಗದ ಮಟ್ಟ, ಒಟ್ಟು ಕೈಗಾರಿಕೆಗಳ ಉತ್ಪಾದನೆ, ಒಟ್ಟು ಕೂಲಿಯ ಮಟ್ಟ, ಒಟ್ಟು ಹೀಗೆ ಒಟ್ಟು ಅಥವಾ ಸಮಗ್ರ ಅನ್ನುವಂತಹ ಅಂಶಗಳಿರುತ್ತಲ್ಲ ಅವೆಲ್ಲವನ್ನು ಕುರಿತು ಅಭ್ಯಾಸ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಇಲ್ಲಿ ಹೇಳ್ತೇವೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯ
ಎರಡೆರಡು ಭಾಗಶಃ ಸಮತೋಲನವನ್ನು ಅಭ್ಯಾಸಿಸುತ್ತದೆ, ಇದು ಸಾಮಾನ್ಯ ಸಮತೋಲನವನ್ನು ಅಭ್ಯಾಸಿಸುತ್ತದೆ. ಭಾಗಶಃ ಅಂದ್ರೆ ಯಾವುದಾದ್ರೂ ಒಂದು ಉದ್ದಿಮೆಯ ಸಮತೋಲನವನ್ನ ಅಥವಾ ಯಾವುದಾದ್ರೂ ಒಬ್ಬ ಅನುಭವಿಯ ಸಮತೋಲನವನ್ನ ಅಥವಾ ಯಾವುದಾದ್ರೂ ಒಬ್ಬ ಉತ್ಪಾದಕನ ಸಮತೋಲನವನ್ನ ಇದು ಅಭ್ಯಾಸ ಮಾಡಿದ್ರೆ ಈ ಸಮಗ್ರ ಅರ್ಥಶಾಸ್ತ್ರ ಏನಿದೆಯಲ್ಲ ಇದು ಸಾಮಾನ್ಯ ಸಮತೋಲನವನ್ನು ಅಭ್ಯಾಸಿಸುತ್ತದೆ. ಅಂದ್ರೆ ಆರ್ಥಿಕತೆಯಲ್ಲಿರ್ತಕ್ಕಂತ ಎಲ್ಲಾ ಉತ್ಪಾದಕರ ಸಮತೋಲನವನ್ನ, ಆರ್ಥಿಕತೆಯಲ್ಲಿರ್ತಕ್ಕಂತ ಎಲ್ಲಾ ಉದ್ದಿಮೆ ಘಟಕಗಳ ಒಟ್ಟು ಉತ್ಪಾದನೆ ಸಮತೋಲನವನ್ನ, ಒಟ್ಟು ಮಾರುಕಟ್ಟೆಯಲ್ಲಿರ್ತಕ್ಕಂತ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಇರತಕ್ಕಂತ ಸಮತೋಲನವನ್ನ, ಹೀಗೆ ಇಡಿಯಾಗಿ ಆರ್ಥಿಕತೆಯಲ್ಲಿರ್ತಕ್ಕಂತ ಸಮತೋಲನವನ್ನು ಅಭ್ಯಾಸ ಮಾಡುವುದಕ್ಕೆ ಸಾಮಾನ್ಯ ಸಮತೋಲನ ಅಂತ ಕರಿತೀವಿ. ಆರ್ಥಿಕತೆಯಲ್ಲಿರ್ತಕ್ಕಂತ ಯಾವುದಾದ್ರೂ ಒಂದು ಭಾಗದ ಸಮತೋಲನವನ್ನು ಅಭ್ಯಾಸ ಮಾಡೋದಕ್ಕೆ ಭಾಗಶಃ ಸಮತೋಲನ ಅಂತ ಕರಿತೀವಿ. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ಸಮತೋಲನವನ್ನು ಅಭ್ಯಾಸ ಮಾಡಿದ, ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನವನ್ನು ಅಭ್ಯಾಸ ಮಾಡುತ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ಇನ್ನು ಇದರಲ್ಲಿ ಮೂರನೇ ಅಂಶ, ಮೂರನೇ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸದ ಅಂಶ ಏನಂತಿಲ್ಲ, ಸಂಕುಚಿತ ವ್ಯಾಪ್ತಿ. ಇದರ ವ್ಯಾಪ್ತಿ ಏನಾಗಿದೆ ಅಂದ್ರೆ ಲಿಮಿಟೆಡ್ ಇದೆ, ಸಂಕುಚಿತವಾಗಿದೆ. ಇದು ಕೇವಲ ಯಾವುದಾದರೂ ಒಂದು ಉದ್ಯಮ ಘಟಕವನ್ನು ಕುರಿತು ಅಭ್ಯಾಸ ಮಾಡುತ್ತೆ, ಆಮೇಲೆ ಯಾವುದಾದ್ರೂ ಒಬ್ಬ ಉತ್ಪಾದಕರ ಕುರಿತು ಅಭ್ಯಾಸ ಮಾಡುತ್ತೆ, ಅಥವಾ ಯಾವುದಾದ್ರೂ ಒಂದು ಉದ್ಯಮ ಘಟಕದ ವಸ್ತುಗಳ ಮಾರಾಟವನ್ನು ಕುರಿತು ಅಭ್ಯಾಸ ಮಾಡುತ್ತೆ. ಹೀಗೆ ಒಂದು ಅಥವಾ ಸಣ್ಣ ಘಟಕ ಒಂದು ಭಾಗವನ್ನು ಕುರಿತು ಅಭ್ಯಾಸ ಮಾಡೋದಕ್ಕೆ ಇದರ ವ್ಯಾಪ್ತಿ ಏನಾಗಿದೆ ಅಂದ್ರೆ ಸಂಕುಚಿತವಾಗಿದೆ. ಆದರೆ ವಿಶಾಲಾತ್ಮಕ ಅಥವಾ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿದೆ ಅನ್ನುವಂಥದ್ದನ್ನು ನೋಡ್ತೇವೆ. ಅಂದ್ರೆ ಇಡೀ ಆರ್ಥಿಕತೆಯಲ್ಲಿರ್ತಕ್ಕಂತಹ ಎಲ್ಲಾ ಅಂಶಗಳನ್ನು ಕುರಿತು ಅಭ್ಯಾಸ ಮಾಡೋದಕ್ಕೆ, ಎಲ್ಲಾ ಅಂಶಗಳನ್ನು ಕುರಿತು ಅಭ್ಯಾಸ ಮಾಡೋದಕ್ಕೆ ಇದರ ವ್ಯಾಪ್ತಿ ವಿಶಾಲವಾಗಿದೆ ಅಥವಾ ಇದರ ವ್ಯಾಪ್ತಿ ಸಮಗ್ರವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಇದು ಹೊಂದಿದೆ ಅನ್ನುವಂಥದ್ದನ್ನ ಇದೆ ನಾವು ನೋಡ್ತೇವೆ. ಸೊ ಇದು ಮೂರನೇ ಅಂಶ. ಇನ್ನು ನಾಲ್ಕನೇ ಅಂಶ, ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯ ತೃಪ್ತಿಯನ್ನು ಗರಿಷ್ಠಗೊಳಿಸುತ್ತದೆ. ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯ ತೃಪ್ತಿಯನ್ನು ಗರಿಷ್ಠಗೊಳಿಸುತ್ತದೆ. ಇಲ್ಲಿ ಪ್ರತಿ ಅಂತ ಇದೆ ಅಂದ್ರೆ ಆರ್ಥಿಕತೆಯಲ್ಲಿರ್ತಕ್ಕಂಥ ಎಲ್ಲಾ ಘಟಕಗಳ ತೃಪ್ತಿಯನ್ನು ಗರಿಷ್ಠಗೊಳಿಸಲು ಪ್ರಯತ್ನ ಪಡಲ್ಲ, ಬದಲಾಗಿ ಇದು ಒಂದು ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯನ್ನ ಮತ್ತು ಒಂದು ಭಾಗದಲ್ಲಿರ್ತಕ್ಕಂಥ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯ ತೃಪ್ತಿಯನ್ನು ಗರಿಷ್ಠಗೊಳಿಸಲಿಕ್ಕೆ ಇದು ಪ್ರಯತ್ನವನ್ನು ಪಡುತ್ತಾ ಇರುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ನಾಲ್ಕನೇ ಅಂಶದಲ್ಲಿ. ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರದ ನಾಲ್ಕನೇ ಅಂಶ ನೋಡಿ, ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದೆ ಅಂತ ಇದೆ. ದೇಶದ ಗರಿಷ್ಠ ಹಿತಾಸಕ್ತಿ ಅಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಾತಿನಿಧಿಕ ಸಂಸ್ಥೆಗಳ ಗರಿಷ್ಠ ತೃಪ್ತಿಯನ್ನ ನಾವು ಅಭ್ಯಸಿಸಿದಾಗ ಅಥವಾ ಗರಿಷ್ಠ ತೃಪ್ತಿಯನ್ನ ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೇನಾಗುತ್ತೆ ಅಂತಂದ್ರೆ ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ಕಲ್ಯಾಣ ಹೆಚ್ಚಾಗುತ್ತೆ. ಹಾಗಾಗಿ ಈ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರ ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ಕಲ್ಯಾಣಕ್ಕೆ ಹೆಚ್ಚು ಒತ್ತನ್ನ ಹೆಚ್ಚು ಅಭ್ಯಾಸ ಮಾಡಲಿಕ್ಕೆ ಇದನ್ನ ಪ್ರಮುಖವಾಗಿ ತೆಗೆದುಕೊಳ್ತದೆ ಅನ್ನುವಂಥದ್ದನ್ನ ಈ ಒಂದು ಪಾಯಿಂಟ್ ನಿಂದ ನಾವು ತಿಳ್ಕೊಳ್ಬಹುದು. ಇದು ನಾಲ್ಕನೇ ಅಂಶ. ಹಾಗಾದ್ರೆ ಐದನೇ ಅಂಶವನ್ನು ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಕಾಲದಲ್ಲಿ ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವನ್ನು ಮಾಡುತ್ತದೆ. ವೈಯಕ್ತಿಕ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವನ್ನ ಸೂಕ್ಷ್ಮ ಅರ್ಥಶಾಸ್ತ್ರವು ಮಾಡುತ್ತದೆ ಅಂತ. ಆದರೆ ಸಮಗ್ರ ಅರ್ಥಶಾಸ್ತ್ರ ಏನ್ ಮಾಡುತ್ತಂದ್ರೆ ಮಾರುಕಟ್ಟೆಯ ಒಟ್ಟು ಬೇಡಿಕೆ ಮತ್ತು ಒಟ್ಟು ಪೂರೈಕೆಯನ್ನು ಅಧ್ಯಯನ ಮಾಡುತ್ತದೆ. ಇದರ ಅರ್ಥ ಏನಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಉದ್ಯಮ ಘಟಕದ ಉತ್ಪನ್ನದ ಮಾರಾಟ ಅಥವಾ ಉತ್ಪನ್ನದ ಪೂರೈಕೆ ಮತ್ತು ಬೇಡಿಕೆಯನ್ನು ಕುರಿತು ಅಭ್ಯಾಸ ಮಾಡುತ್ತದೆ. ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಒಂದು ಉದ್ಯಮ ಘಟಕದ ಉತ್ಪನ್ನದ ಪೂರೈಕೆ ಮತ್ತು ಬೇಡಿಕೆಯನ್ನು ಕುರಿತು ಅಭ್ಯಾಸ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ. ಆದರೆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲಾ ಉತ್ಪನ್ನಗಳನ್ನ ಅಥವಾ ಎಷ್ಟು ಉದ್ಯಮ ಘಟಕಗಳು ಉತ್ಪಾದನೆ ಮಾಡಿ ಪೂರೈಕೆ ಮಾಡಿರುತ್ತವೆಯೋ ಆ ಎಲ್ಲಾ ಉದ್ಯಮ ಘಟಕಗಳ ಉತ್ಪನ್ನದ ಪೂರೈಕೆ ಮತ್ತು ಬೇಡಿಕೆಯನ್ನ ಕುರಿತು ಅಭ್ಯಾಸ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದನ್ನ ನಾವಿಲ್ಲೇ ನೋಡಬಹುದು. ಸೊ ಹೀಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನ ನಾವು ಇಲ್ಲೇ ಅಭ್ಯಾಸ ಮಾಡಬಹುದು, ಹೀಗೆ ತಿಳಿದುಕೊಳ್ಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಅಂಶವನ್ನು ಅಭ್ಯಾಸ ಮಾಡೋಣ. ಇವತ್ತಿಗೆ ಇಲ್ಲಿಗೆ ಈ ಕ್ಲಾಸ್ ಅನ್ನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.